ಬಳ್ಳಾರಿಯಲ್ಲಿ ಇವತ್ತು ಸಿಬಿಐ ಮತ್ತೆ ಶಾಕ್ ಕೊಟ್ಟಿದೆ. ಜನಾರ್ದನ ರೆಡ್ಡಿ ನಿಕಟವರ್ತಿಗಳ ಮನೆಗಳ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದರು. ಆಸ್ತಿ ದಾಖಲೆಗಳ ಪರಿಶೀಲನೆ ನಡೆಸಿ ಕೆಲ ದಾಖಲೆ ಪತ್ರಗಳನ್ನು ಮಾತ್ರ ವಶಪಡಿಸಿಕೊಂಡಿದ್ದಾರೆ. ಗಣಿನಾಡಿಗೆ ಸಿಬಿಐ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಬಂಧನದ ಬಳಿಕ ಅವರ ಆಪ್ತ ವಲಯದವರ ಮೇಲೂ ಸಿಬಿಐ ಕಣ್ಣು ಬಿದ್ದಿದೆ. ಕಳೆದೊಂದು ವಾರದಿಂದ ಬಳ್ಳಾರಿಯಲ್ಲಿ ತೆರೆಮರೆಯಲ್ಲಿ ಮಾಹಿತಿಯನ್ನು ಪಡೆದ ಸಿಬಿಐ ತಂಡ ರೆಡ್ಡಿಗಳ ಆಪ್ತರನ್ನು ಗುರುತಿಸಿದೆ. ಬಳ್ಳಾರಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಗುರುಲಿಂಗನಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜಶೇಖರಗೌಡ, ಉದ್ಯಮಿಗಳಾದ ಭಾಸ್ಕರ ರೆಡ್ಡಿ, ವೆಂಕಟರೆಡ್ಡಿ ಸಹೋದರರ ಮನೆಗಳ ಮೇಲೆ ದಾಳಿ ನಡೆಸಿತು. ಅಲ್ಲದೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ನ ಶಾಖೆಯ ಮೇಲೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಸಿಬಿಐ ಇವತ್ತು ಎಲ್ಲೆಲ್ಲಿ ದಾಳಿ ನಡೆಸಿತು ಅನ್ನುವುದರ ವಿವರ ಇಲ್ಲಿದೆ. ಮೊದಲಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜಶೇಖರ ಗೌಡ ಮನೆ ಮೇಲೆ 7:30ಕ್ಕೆ ದಾಳಿ ಮಾಡಿದ ಸಿಬಿಐ ಅಧಿಕಾರಿಗಳು ನಂತರ 8:30ಕ್ಕೆ ಬೂಡಾ ಅಧ್ಯಕ್ಷ ಗುರುಲಿಂಗನಗೌಡ ಮನೆ ಮೇಲೆ ದಾಳಿ ಮಾಡಿದರು. 9:30ಕ್ಕೆ ಭಾಸ್ಕರ್ ರೆಡ್ಡಿ ಮತ್ತು ವೆಂಕಟರೆಡ್ಡಿ ಸಹೋದರರ ಮನೆ ಮೇಲೆ ದಾಳಿ ಮಾಡಿ ಪ್ರಗತಿ ಗ್ರಾಮೀಣ ಬ್ಯಾಂಕ್ಗೆ ಭೇಟಿ ನೀಡಿದರು. ಸುಮಾರು 1:30ರವರೆಗೂ ಲಾಕರ್ಗಳ ಪರಿಶೀಲನೆ ನಡೆಸಿದ ಸಿಬಿಐ ಅಧಿಕಾರಿಗಳು 2 ಗಂಟೆಗೆ ಮತ್ತೆ ಹೈದರಾಬಾದ್ಗೆ ವಾಪಸಾದರು. ದಾಳಿಯ ವೇಳೆ ಜನ ಕುತೂಹಲದಿಂದ ಸಿಬಿಐ ವಾಹನಗಳನ್ನು ಹಿಂಬಾಲಿಸಿದರು. ದಾಳಿಯಾದವರ ಮನೆಯನ್ನು ಸುತ್ತುತ್ತಿರುವುದು ಒಂದಡಿಯಾದರೆ ರೆಡ್ಡಿಗಳ ಆಪ್ತ ವಲಯದಲ್ಲಿ ಮುಂದೆ ಯಾವ ಮನೆ ಮೇಲೆ ದಾಳಿಯಾಗುವುದು ಅನ್ನುವ ಗಾಬರಿಯಲ್ಲಿದ್ದರು. ಗಣಿಧಣಿಗಳ ಹಿಂದೆ ಇದ್ದ ಎಲ್ಲ ಮುಖಂಡರಿಗೂ ಈ ದಾಳಿ ನಡುಕವನ್ನು ಉಂಟು ಮಾಡಿದೆ. ಕೆಲವರು ಸಿಬಿಐ ದಾಳಿಗೆ ಹೆದರಿ ಬಳ್ಳಾರಿಯನ್ನು ತೊರೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ. ಲಾರ್ಡ್ಸ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ 4ನೇ ಏಕದಿನ ಪಂದ್ಯದಲ್ಲಿ ಭಾರತ ಮೊದಲ ಗೆಲುವಿನ ಕನಸು ಕಾಣ್ತಾ ಇದೆ. ಇಂಗ್ಲೆಂಡ್ ಗೆಲುವಿಗೆ ಟೀಂ ಇಂಡಿಯಾ 281 ರನ್ ಟಾರ್ಗೆಟ್ ನೀಡಿದೆ. ಇಂಗ್ಲಿಷರು ಆರಂಭದಲ್ಲಿಯೇ ವಿಕೆಟ್ ಕಳೆದುಕೊಂಡು ಆಘಾತ ಅನುಭವಿಸಿದ್ದಾರೆ. ಇದಕ್ಕೂ ಮೊದಲು ಟೀಂ ಇಂಡಿಯಾ 50 ಓವರ್ನಲ್ಲಿ 5 ವಿಕೆಟ್ ಕಳೆದುಕೊಂಡು 280 ರನ್ ಕೂಡಿ ಹಾಕಿತು. ರಹಾನೆ 38, ಪಾರ್ಥಿವ್ ಪಟೇಲ್ 27 ರನ್ ಗಳಿಸಿ ಔಟ್ ಆದರು. ಆನಂತರ ರಾಹುಲ್ ದ್ರಾವಿಡ್ ಹಾಗೂ ವಿರಾಟ್ ಕೊಹ್ಲಿ ವಿಫಲರಾದರು. ಬಳಿಕ ಎಂಎಸ್ ಧೋನಿ 78 ಮತ್ತು ಸುರೇಶ್ ರೈನಾ 84 ರನ್ ಬಾರಿಸುವ ಮೂಲಕ ಭಾರತ ಉತ್ತಮ ಮೊತ್ತ ಕೂಡಿ ಹಾಕಿತು. ಇತ್ತೀಚಿನ ವರದಿ ಬಂದಾಗ ಇಂಗ್ಲೆಂಡ್ 5 ವಿಕೆಟ್ ನಷ್ಟಕ್ಕೆ 180 ರನ್ ಗಳಿಸಿತ್ತು. ದೇಶದಲ್ಲಿ ದಿನವೂ 100 ವಿದ್ಯಮಾನಗಳು ನಡೀತಾನೆ ಇರ್ತವೆ. ಆ 108 ಮಾತುಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಟ್ವಿಟರ್ಗಳಲ್ಲಿ ನೋಡಬಹುದು. ಈ ಪೈಕಿ ಟ್ವಿಟರ್ನಲ್ಲಿ ಗಮನ ಸೆಳೆದ ಟಾಪ್ 10 ಟ್ವೀಟ್ಗಳು ಇಲ್ಲಿವೆ. 1965 ಭಾರತ ಪಾಕ್ ಯುದ್ಧದಲ್ಲಿ ಹೋರಾಡಿ ಅಬ್ದುಲ್ ಹಬೀಬ್ ಅವರು ಹುತಾತ್ಮರಾದ ದಿನವಿದು. ಅವರು ಪರಮವೀರ ಪುರಸ್ಕೃತರು. ವಾಜಿದ್ ಜಮೀಲ್. ದೆಹಲಿ ವಿಶ್ವವಿದ್ಯಾಲಯದ ಎಲ್ಲಾ ಸೀಟುಗಳನ್ನು ಎಬಿವಿಪಿ ಗೆದ್ದಿದೆ. ರಾಹುಲ್ ಗಾಂಧಿ ಕ್ಯಾಪಿಗೆ ಇದ್ಯಾವ ರೀತಿ ಗರಿಯೋ. ಅಗೇನೆಸ್ಟ್ ಸ್ಯೂಡೋ. ಬಿಜೆಪಿ ಆಳ್ವಿಕೆ ರಾಜ್ಯಗಳು ಜಯ, ಮಮತಾ, ನಿತೀಶ್, ನವೀನ್ ಎಲ್ಲರೂ ಕೋಮು ಹಿಂಸೆ ಮಸೂದೆ ವಿರೋಧಿಸಿದ್ದಾರೆ. ಪಂಜಾಬ್ ದಾರಿ ಯಾವುದು? ಸೆಂಟರ್ ರೈಟ್. ಕೋಮು ಹಿಂಸೆ ಮಸೂದೆ ಮೂಲಕ ಕಾಂಗ್ರೆಸ್ ಕರ್ಜನ್ನ ನೀತಿಗಳನ್ನು ಭಾರತದಲ್ಲಿ ಮುಂದುವರಿಸುತ್ತಿದೆ. ದೇಶ ವಿಭಜನೆ ಮಾಡಿದ ಆತನ ನೀತಿಗಿಂತ ಇದು ಅಪಾಯಕಾರಿ. ಜಿತೇನ್ ಗಗಾರಿಯಾ. ಸ್ಫೋಟದ ಹೊಣೆ ಹೊತ್ತು 4 ಇಮೇಲ್ಗಳು ಬಂದಿವೆ. ನನಗೆ ಅಂಥ ಮೇಲ್ ವಿಎಚ್ಪಿಯಿಂದ ಬಂದಿದೆ ಎಂದು ದಿಗ್ವಿಜಯ್ ಸಿಂಗ್ ಇನ್ನೂ ಏಕೆ ಹೇಳಿಕೆ ಕೊಟ್ಟಿಲ್ವೋ? ಲಾವಣ್ಯ ಮಾಥೂರ್. ಬಹುಶಃ ಕಪಿಲ್ ಸಿಬಲ್ 2G ಹಗರಣದಲ್ಲಿ ನಷ್ಟ ಲೆಕ್ಕ ಹಾಕಿದ ಮಾದರಿಯಲ್ಲೇ ಶರದ್ ಪವಾರ್ ಅವರು ತಮ್ಮದು 12 ಕೋಟಿ ರೂಪಾಯಿ ಆಸ್ತಿಯೆಂದು ಘೋಷಿಸಿಕೊಂಡಿರಬಹುದು. ಕಿರಣ್ ಕುಮಾರ್ ಕೇಸ್. ಮನುಷ್ಯ ಆಹಾರವಿಲ್ಲದೆ 40 ದಿನ, ನೀರಿಲ್ಲದೆ 3 ದಿನ, ಗಾಳಿ ಇಲ್ಲದೆ 8 ನಿಮಿಷ ಬದುಕಿರಬಹುದು. ಆದರೆ ಭರವಸೆ ಇಲ್ಲದೆ ಕ್ಷಣವೂ ಬದುಕಿರಲಾರ. ರಾಹುಲ್ ಬ್ಯಾಂಕರ್. ಅಣ್ಣಾ ಹಜಾರೆ ಇತ್ತೀಚೆಗೆ ತೋರಿಸುತ್ತಿರುವ ಸರ್ವಾಧಿಕಾರಿ ಧೋರಣೆ ನೋಡಿದರೆ ಅವರು ಮಹಾತ್ಮ ಗಾಂಧಿಗಿಂತ ಸಂಜಯ್ ಗಾಂಧಿಯನ್ನ ಹೋಲುತ್ತಾರೆ. ಸೀಮಾ ಗೋಸ್ವಾಮಿ. ರಾಷ್ಟ್ರೀಯ ಸಲಹಾ ಸಮಿತಿ ರಚಿಸಿದ ಕರಡನ್ನು ಪ್ರಶ್ನಿಸುವುದಕ್ಕಿಂತ ಆ ಸಮಿತಿಯ ನಿಯಮಬದ್ಧತೆ ಪ್ರಶ್ನಿಸಿದರೆ ಅರ್ಥಪೂರ್ಣ. ವಿನೋದ್ ಶರ್ಮಾ. 9/11 ದಾಳಿಯಾದಾಗ ಗ್ರೌಂಡ್ ಜೀರೋದಲ್ಲಿ ಇರಲಿಲ್ಲ. ಒಬ್ಬ ಪತ್ರಕರ್ತನಿಗೆ ಅದು ಅಪರೂಪದ ದೃಶ್ಯ. ನ್ಯೂಯಾರ್ಕ್ ಮತ್ತು ವಿಶ್ವಕ್ಕೆ ಅದು ಘೋರ ಸ್ವಪ್ನ. ರಾಜದೀಪ್ ಸರ್ದೇಸಾಯಿ.